ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ನ ತಗೊಂಬಂದಿದ್ದೀನಿ. ನಾನು ತುಂಬಾ ವಿಡಿಯೋ ಮಾಡಿದ್ದೀನಿ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ. ತುಂಬಾ ಜನ ಅಪ್ಲೈನು ಕೂಡ ಮಾಡಿದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ಮೇಲ್ ರಿಸೀವ್ ಆಗಿದೆ. ಒಂದ್ಸತಿ ನೀವು ಚೆಕ್ ಮಾಡ್ಕೋಬಹುದು. ಇವತ್ತಿನ ಒಂದು ವಿಡಿಯೋದಲ್ಲಿ ಮನೇಲಿ ಕೂತ್ಕೊಂಡೆ ನೀವು ಕೆಲಸ ಮಾಡೋಕ್ಕೆ ಹೈಯರಿಂಗ್ ನ ಮಾಡ್ತಿದ್ದಾರೆ. ಯಾವ್ದು ಕೆಲಸ, ಏನೆಲ್ಲ ಡೀಟೇಲ್ಸ್, ಏನ್ ಓದಿರ್ಬೇಕು, ಎಷ್ಟು ಏಜ್ ಇರಬೇಕು, ಏನ್ ಲ್ಯಾಪ್ಟಾಪ್ ಬೇಕಾ ಅಥವಾ ಮೊಬೈಲ್ ಇದ್ರೆ ಸಾಕಾ, ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಯೂಸ್ ಆಗುತ್ತೆ. ತುಂಬಾ ಜನ ಲಿಂಕ್ ಲಿಂಕ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಿದ್ರು. ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಟೆಲಿಗ್ರಾಮ್ ಚಾನಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಫಸ್ಟ್ ಜಾಯಿನ್ ಆಗಿದ ತಕ್ಷಣ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡಬಹುದು. ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ ನೋಡಿ, ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಓಪನ್ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಬಿಟ್ಟು ಇದರ ಒಂದು ಹೆಡ್ಡಿಂಗ್ ಅಂತ ಹೇಳ್ಬೋದು. ಟೆಲಿ ಪರ್ಫಾರ್ಮೆನ್ಸ್ಗೆ ಕಾಲಿಂಗ್ ನ ಮಾಡ್ತಿದ್ದಾರೆ, ಅಂದ್ರೆ ಕಸ್ಟಮರ್ ಬಂದ್ಬಿಟ್ಟು ನಿಮಗೆ ಫೋನ್ ಮಾಡ್ತಾರೆ, ಅವರ ಒಂದು ಕ್ವೇರೀಸ್ ಏನಿದೆ, ಅವರ ಒಂದು ಪ್ರಾಬ್ಲಮ್ ಏನಾಗಿದೆ. ಕಸ್ಟಮರ್ಗೆ ಏನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಕಸ್ಟಮರ್ ಕೇರ್ಗೆ ಫೋನ್ ಮಾಡ್ತಾರೆ ನೋಡಿ. ಅದೇ ತರನೇ ನೀವು ಕಸ್ಟಮರ್ ಕೇರ್ ಆಗಿ ನೀವು ಮಾತಾಡಬೇಕಾಗತ್ತೆ ಅಷ್ಟೇ, ಇನ್ನೇನು ಇಲ್ಲ. ಮೊದಲನೇದಾಗಿ ನೀವು ಆಫೀಸ್ಗೆ ಹೋಗಿ ವರ್ಕ್ ಮಾಡುವಂತ ಒಂದು ಅವಶ್ಯಕತೆ ಇಲ್ಲ. ಮೋಡ್ ಆಫ್ ವರ್ಕಿಂಗ್ ಬಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಇವರು 100 ಪೋಸ್ಟ್ಗೆ ಅರ್ಜೆಂಟ್ ರಿಕ್ವೈರ್ಮೆಂಟ್ ಕೇಳ್ತಿರೋದ್ರಿಂದ ನಾನು ಇವಾಗ ಬೇಗನೆ ವಿಡಿಯೋ ಮಾಡ್ತಿದ್ದೀನಿ. ಸೊ ನೋಡ್ಬೋದು, ವರ್ಕ್ ಎಕ್ಸ್ಪೀರಿಯನ್ಸ್ ನಿಮ್ಗೇನಿಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಫ್ರೆಷರ್ಸ್ಗೂ ಕೂಡ ವೆಲ್ಕಮ್ ಮಾಡ್ತಿದ್ದಾರೆ ಇವರು. ಸ್ಯಾಲ್ರಿ ನೋಡ್ಕೊಳ್ಳೋದಾದ್ರೆ 1.5 to 1.75 lakh ಪರ್ ಆನಮ್ ಕೊಡ್ತಿದ್ದಾರೆ. ಇವರ ಒಂದು ಆಫೀಸ್ ಬಂದ್ಬಿಟ್ಟು ಕೋಲ್ಕತ್ತಾನಲ್ಲಿ ಇದೆ, ಇಲ್ಲೇ ನಿಮ್ಗೆ ರಿಮೋಟ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ನೋಡಿ. ಜಾಬ್ ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಇವ್ರು ಮೆನ್ಷನ್ ಮಾಡಿರುವಂತದ್ದು ತಮಿಳ್ ಇಂಗ್ಲಿಷು, ಕನ್ನಡ ಇಂಗ್ಲಿಷು, ತೆಲುಗು ಇಂಗ್ಲಿಷು. ಕನ್ನಡ ಇಂಗ್ಲಿಷ್ ಅಂದ್ರೆ ಕನ್ನಡ ಪ್ಲಸ್ ಇಂಗ್ಲಿಷ್ ನಿಮ್ಗೆ ಮಾತಾಡಕ್ ಬರಬೇಕಾಗತ್ತೆ ಅಷ್ಟೇ, ಇನ್ನೇನು ಇಲ್ಲ. ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆನೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಜಾಬ್ ನ ಒಂದು ರೆಸ್ಪಾನ್ಸಿಬಿಲಿಟೀಸ್ ಕೂಡ ಇಲ್ಲೇ ನಿಮ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಎಕ್ಸಲೆಂಟ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕಾಗತ್ತೆ ಎಲ್ಲ ಒಂದು ಲ್ಯಾಂಗ್ವೇಜ್ ಅಲ್ಲೂ ಕೂಡ. ಇವಾಗ ಕನ್ನಡ ಅಂತ ಇದೆ ಅಂದ್ರೆ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಬ್ಬ ಕಸ್ಟಮರ್ ನಿಮ್ಗೆ ಫೋನ್ ಮಾಡಿದಾನೆ ಅಂದ್ರೆ ಅವನ ಹತ್ರ ನೀವು ನೀಟಾಗಿ ಕಮ್ಯುನಿಕೇಟ್ ಆಗ್ಬೇಕಾಗತ್ತಲ್ವಾ, ಅದಕ್ಕೋಸ್ಕರ ಕಮ್ಯುನಿಕೇಶನ್ ಸ್ಕಿಲ್ಸ್ ನಿಮ್ಮ ಹತ್ರ ಇರಬೇಕಾಗತ್ತೆ. ಇನ್ನು ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಎಬಿಲಿಟಿ ಟು ಡೂ ಮಲ್ಟಿ ಟಾಸ್ಕಿಂಗ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ವರ್ಕ್ ಲೋಡ್ ಜಾಸ್ತಿ ಆಯ್ತು ಅಂದ್ರೆ ನಿಮ್ಗೆ ಮಾಡುವಂತ ಒಂದು ಕೆಪಾಸಿಟಿ ನಿಮ್ಮಲ್ಲಿ ಇರಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವೀಕ್ ಆಫ್ ಒನ್ ಡೇ ರಜಾ ಇರುತ್ತೆ, ಅಂದ್ರೆ ಸಂಡೇ ಬಂದ್ಬಿಟ್ಟು ಯಾವುದೇ ಒಂದು ಕೆಲಸ ನೀವು ಮಾಡುವಂತ ಒಂದು ಅವಶ್ಯಕತೆ ಇಲ್ಲ. ಎಲಿಜಿಬಿಲಿಟಿ ಅಂತ ಕೇಳಿದರೆ ಯು ಹ್ಯಾವ್ ಓನ್ ಸಿಸ್ಟಮ್, ನಿಮ್ಮ ಹತ್ರ ಸಿಸ್ಟಮ್ ಇರಬೇಕಾಗತ್ತೆ. ವಿಂಡೋಸ್ 10 ಇರಬೇಕಾಗತ್ತೆ, ಅದರಲ್ಲಿ 8 GB RAM ಮತ್ತೆ ಪ್ರೊಸೆಸರ್ ಬಂದ್ಬಿಟ್ಟು i5 ಪ್ರೊಸೆಸರ್ ಇರಬೇಕಾಗತ್ತೆ. ಸೊ ಮೊಬೈಲ್ ಇದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಇವರಲ್ಲಿ ಮೆನ್ಷನ್ ಮಾಡ್ತಿದ್ರೆ ಒಂದ್ಸತಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಆಗಬಹುದು. ಸೊ ನಿಮ್ಮ ಹತ್ರ ವೈಫೈ ಮತ್ತೆ ಬ್ರಾಡ್ ಬ್ಯಾಂಡ್ ಕನೆಕ್ಷನ್ ಇರಬೇಕಾಗತ್ತೆ, 100 Mbps ಸ್ಪೀಡ್ ಅನ್ನೋದು ಇರಬೇಕಾಗತ್ತೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. USB ಹೆಡ್ಸೆಟ್ ಇರಬೇಕಾಗತ್ತೆ, ವೆಬ್ ಕ್ಯಾಮ್ ಅನ್ನೋದು ನಿಮ್ಮ ಹತ್ರ ಇರಬೇಕಾಗತ್ತೆ, ಇಷ್ಟು ಮೆನ್ಷನ್ ಮಾಡಿದ್ದಾರೆ ಇವರು. ಇಂಡಸ್ಟ್ರಿ ಟೈಪ್ ಬಂದ್ಬಿಟ್ಟು BPO, ಕಾಲ್ ಸೆಂಟರ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಎಂಪ್ಲಾಯ್ಮೆಂಟ್ ಟೈಪ್ ಬಂದ್ಬಿಟ್ಟು ಫುಲ್ ಟೈಮ್ ಮತ್ತೆ ಪರ್ಮನೆಂಟ್ ಮಾಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಎಜುಕೇಶನ್ ಬಂದ್ಬಿಟ್ಟು ಗ್ರಾಜುಯೇಷನ್ ನಾಟ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ. ನಾನು ಅವಾಗಲೇ ಹೇಳಿದೆ ನೋಡಿ, ನಿಮ್ಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಯಾವುದೇ ಒಂದು ಗ್ರಾಜುಯೇಷನ್ ರಿಕ್ವೈರ್ಮೆಂಟ್ಸ್ ಇಲ್ಲ. ಅಬೌಟ್ ದ ಕಂಪನಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ನೋಡಿ. ನಿಮ್ಮ ಒಂದು ರೆಸ್ಯೂಮೆನ ಈ ಒಂದು ಜಿಮೇಲ್ಗೆ ನೀವು ಸೆಂಡ್ ಮಾಡಬೇಕಾಗತ್ತೆ. ನಾನು ಜಿಮೇಲ್ ಬೇಕಾದ್ರೆ ಡಿಸ್ಪ್ಲೇನು ಮಾಡ್ತೀನಿ ನೋಡಿ. ಈ ಒಂದು ಜಿಮೇಲ್ಗೆ ನೀವು ಸೆಂಡ್ ಮಾಡಬೇಕಾಗತ್ತೆ. ಇಲ್ಲ ನೀವು ಇಲ್ಲೇ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಅಪ್ಲೈ ನೋ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಅಪ್ಲೈ ಮಾಡಬಹುದು. ಸೊ ಮೊದಲನೇದಾಗಿ ಇದ್ರ ಬಗ್ಗೆ, ಅಂದರೆ ನೌಕರಿ ಜಾಬ್ಸಲ್ಲಿ ಇದೊಂದು ಹೈರಿಂಗ್ ಮಾಡ್ತಿರೋದ್ರಿಂದ ನೌಕರಿ ಜಾಬ್ಸ್ ಬಗ್ಗೆ ನಾನು ತುಂಬ ವಿಡಿಯೋ ಮಾಡಿದ್ದೀನಿ ಅವಾಗಲೇನೆ. ಸೊ ಅಪ್ಲೈ ಮಾಡೋದು ಹೇಗೆ ಅಂತಲೂ ಕೂಡ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋ ನೋಡೋ ಮುಖಾಂತರ ನೀವು ಯಾವ ರೀತಿ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಿ ಕರೆಕ್ಟ್ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ಒಂದು ಸತಿ ನೀವು ಈ ಒಂದು ನೌಕರಿ ಜಾಬ್ಸಲ್ಲಿ ಲಾಗಿನ್ ಆಗಿದ್ದೀರಾ ಅಂದರೆ ಯಾವುದನ್ನ ಒಂದು ಜಾಬ್ ಇವ್ರು ಬಿಟ್ಟಿದ್ದಾರೆ ಅಂದರೆ ಜಸ್ಟ್ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಆರಾಮಾಗಿ ಅಪ್ಲೈ ಆಗಿಬಿಡುತ್ತೆ. ನೀವು ನೆಕ್ಸ್ಟು ಹೆಸರು ತುಂಬಬೇಕು, ನಿಮ್ಮ ಒಂದು CV ಅಪ್ಲೋಡ್ ಮಾಡಬೇಕು, ಏನೂ ಇಲ್ಲ. ಆರಾಮಾಗಿ ಅಪ್ಲೈ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಅಪ್ಲೈ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅವೆರಡು ವಿಡಿಯೋ ನೀವು ನೋಡಿದ್ದೀರಾ ಅಂತ ಹೇಳೋದಾದರೆ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಜಾಬ್ ಏನೋ ಆಫರ್ ಬರ್ತಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪಟ್ಟನಂಗೆ ಅಪ್ಲೈ ಆಗಿಬಿಡುತ್ತೆ. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ಚಾನಲ್ಗಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರನೇ ಒಳ್ಳೊಳ್ಳೆ ಜಾಬ್ ಇನ್ಫಾರ್ಮೇಷನ್ ನಿಮಗೋಸ್ಕರ ತರ್ತಿರ್ತೀನಿ. ಈ ಒಂದು ಜಾಬ್ ಲಿಂಕ್ ಬೇಕು ಅಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ ಬೇಗ ಅಪ್ಲೈ ಮಾಡಿ. ಧನ್ಯವಾದ.